ಅದ್ರ ಬಗ್ಗೆ ರಿವ್ಯೂ ಆಗಿದೆಯಾ ಏನು ನೋಡಿ? ಈಗಾಗಲೇ ಮಾಧ್ಯಮಗಳಲ್ಲಿ ಇದು ಬಂದ ಮೇಲೆ ಇಲಾಖೆಯವರು ಕೆಲವು ಟೆಸ್ಟ್ಗಳನ್ನು ನಮ್ಮ ಲ್ಯಾಬೊರೇಟ್ರಿಗಳಲ್ಲಿ ಮಾಡಿದ್ದಾರೆ. ಕೆಲವು ಸ್ಯಾಂಪಲ್ಗಳಲ್ಲಿ ಇದೆ ಅಂತಕ್ಕಂಥ ಮಾಹಿತಿ ಬಂದ ಮೇಲೆ ಹೆಚ್ಚಿನ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಇನ್ವಾಲ್ವ್ ಮಾಡಿಕೊಂಡು ಧಾರವಾಡಕ್ಕೂ ಇಲ್ಲ ಮೈಸೂರಿನ ಲ್ಯಾಬಿಗೆ ಟೆಸ್ಟ್ಗಳನ್ನು ಕಳಿಸಿದ್ದೀವಿ. ಸ್ಯಾಂಪಲ್ಗಳನ್ನು ಒಂದು 5-6 ಸ್ಯಾಂಪಲ್ಗಳು, ಅದರಲ್ಲಿ ಒಂದು 2 ಸ್ಯಾಂಪಲ್ ರಿಪೋರ್ಟ್ ಬಂದಿದೆ, ಅದರಲ್ಲಿ ಇಲ್ಲ ಅಂತಕ್ಕಂಥ ರಿಪೋರ್ಟ್ 2 ಸ್ಯಾಂಪಲ್ಗಳು ಬಂದಿದೆ. ಇನ್ನೂ ಒಂದು 3-4 ಸ್ಯಾಂಪಲ್ಗಳ ಮಾಹಿತಿಗಾಗಿ ಕಾಯ್ತಾ ಇದ್ದೇನೆ. ಹಾಗೇನಾದರೂ ಆಗಿದ್ದರೆ ಸರ್ಕಾರ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನು ನಿಲ್ಲಿಸೋದಕ್ಕೆ ಅದು ಆಗ, ಯಾಕಂದರೆ ಇಟ್ ಈಸ್ ಹೆಲ್ತ್ ಕಾನ್ಸಿಯಸ್. ನಾವೇನೋ ಮಾಡ್ತೇವೆ ಅದರಿಂದ ಯಾರ ಆರೋಗ್ಯದ ಮೇಲೂ ಪರಿಣಾಮ ಬೀಳಬಾರ್ದು, ಅದು ಸರ್ಕಾರದ ಜವಾಬ್ದಾರಿ ಇದೆ. ಹಾಗೇನಾದರೂ ಅದು ಇದೆ ಅನ್ನೋದು ದೃಢಪಟ್ಟರೆ ಆಮೇಲೆ ನಾವು ಏನು ಆ್ಯಕ್ಷನ್ ತೊಗೋಬೇಕು, ಅದನ್ನು ಹೇಗೆ ನಿಯಂತ್ರಣಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ. ಈಗ ಕಿಟ್ ಅಂತ ರೆಡಿಮೇಡ್ ಕಿಟ್ ಅಂತ ಐಡೆಂಟಿಫೈ ಮಾಡೋಕ್ಕೆ ನಮ್ಮ ಕಿಟ್ ಎಲ್ಲ ಇದು ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಏನು ಅದು ವ್ಯವಸ್ಥೆ ಈಗ ನಾನು ಇಲ್ಲ, ಅದು ವಿ ಆರ್ ವೇಟಿಂಗ್ ಫಾರ್ ದ ರಿಪೋರ್ಟ್, ಲೆಟ್ ದ ರಿಪೋರ್ಟ್ ಕಮ್, ವಿ ವಿಲ್ ಆಲ್ಸೋ ರಿಯಾಕ್ಟ್. ಇದು ಬೇರೆ ರಾಜ್ಯಗಳಲ್ಲಿ ಏನು ಮಾಡಿದ್ದಾರೆ ಇಂಥದ್ದಿದ್ದಲ್ಲಿ ಏನು ಸರ್, ಎಲ್ಲ ಪ್ರದೇಶದಿಂದ ಒಂದೆರಡು ಸ್ಯಾಂಪಲ್ ತಗೊಂಡು 6-7 ಸ್ಯಾಂಪಲ್ಗಳನ್ನು ನಾವು ಟೆಸ್ಟ್ ಕಳಿಸಿದ್ವಿ. ಇಲ್ಲ ಫಿಶ್ ಮತ್ತೆ ಇಲ್ಲ, ನಾವು ಈಗ ಕರಾವಳಿದಷ್ಟೇ ಬಂದು ಕಳಿಸಿದ್ವಿ, ಯಾಕಂದ್ರೆ ಇಟ್ ಈಸ್ ಐಡೆಂಟಿಫೈಡ್ ಓನ್ಲಿ ಇನ್ ಕರಾವಳಿ ದೇಶದಲ್ಲಿ, ನಾಟ್ ಇನ್ ಇಲ್ಯಾಂಡ್ ಫಿಶರೀಸ್. ಈ ಮೆರೈನ್ ಫಿಶರೀಸ್ನಲ್ಲಿ ಇದು ಈಗ ಚರ್ಚೆ ಆಗ್ತಾ ಇರೋದ್ರಿಂದ ಇದನ್ನು ಮಾಡಿದ್ದೇವೆ. ಸೈಮಲ್ಟೇನಿಯಸ್ಲಿ ನಾವು ಅಲ್ಲೂ ಸಹಿತ ಇದೇನಾದರೂ ಇದೆಯಾ ಅನ್ನೋದನ್ನು ಪರೀಕ್ಷೆ ಮಾಡಲಿಕ್ಕೆ ಈಗಾಗಲೇ ನಾನು ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಅಲ್ಲಿಯ ಸ್ಯಾಂಪಲ್ಗಳನ್ನು ನಾವು ಕಳಿಸ್ತೇವೆ, ಇದ್ರೆ ಇರ್ಬೋದು ಹೇಳೋಕ್ಕಾಗಲ್ಲ, ಇಲ್ಲಿ ಆಗಿದೆ ಅಂದಾಗ ಅಲ್ಲಿಲ್ಲ ಅಂತೇನು ನಾನು ಹೇಳೋದಿಲ್ಲ. ಅಲ್ಲಿ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಅದನ್ನು ಕಳಿಸ್ತೇವೆ. ವಿ ವಿಲ್ ಟೇಕ್ ಆ್ಯಕ್ಷನ್, ಅದೇನಾದರೂ ಇದ್ದರೆ ಅದು ಸರಿಪಡಿಸಿ. ಎಷ್ಟು ದಿವಸ ಬೇಕಂದರೆ ಸರ್? ಅದು ಟೆಸ್ಟ್ ರಿಪೋರ್ಟ್ ಒಂದು 1-10 ದಿನದಲ್ಲಿ ಬರ್ಬೋದು ಅಂತ ನಿರೀಕ್ಷೆಯಲ್ಲಿದ್ದಾರೆ ನಮ್ಮ ಇಲಾಖೆಯವರು. ಅದು ಬಂದು ಎಲ್ಲ ಇದರಲ್ಲೂ ಸ್ಯಾಂಪಲ್ಗಳಲ್ಲಿ 1-2 ಸ್ಯಾಂಪಲ್ ಇದೆ ಅಂದರೂ ಕೂಡ ವಿ ವಿಲ್ ಬಿಕಮ್ ಅಲರ್ಟ್, ಅದ್ರ ಮೇಲೆ ಏನು ಕ್ರಮ ತಗೋಬೇಕು ಅನ್ನೋದಕ್ಕೆ ನಾವು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಕೂಡಲೇ ಅದಕ್ಕೆ ಕ್ರಮ ತಗೊಳ್ತೇವೆ. ನಾನು ಅದರಲ್ಲಿ ಆರೋಗ್ಯ ಇಲಾಖೆ ಮಂತ್ರಿಗಳನ್ನು ಕೂಡ ಕೂರಿಸ್ತೇವೆ. ಕ್ವೆಶನ್ ಆಫ್ ಹ್ಯೂಮನ್ ಹೆಲ್ತ್. ಇನ್ನೊಂದು ಪ್ರಶ್ನೆ ಬಂದಿದೆ, ಫಿಷರೀಸ್ ಇದಕ್ಕೆ ಸೆಕ್ಟರ್ಗೆ ಇದು ಬರಲಿಲ್ಲ, ಬಜೆಟ್ನಲ್ಲಿ ಪ್ರಾವಿಷನ್ನೇ ಬರಲಿಲ್ಲ ಯಾವುದಕ್ಕೆ ಇಲ್ಲಿ ಫಿಷರೀಸ್ ಕರಾವಳಿ? ನೋಡಿ, ದಯವಿಟ್ಟು ಬಂದಿಲ್ಲ ಅನ್ನೋದು ಪ್ರಶ್ನೆ ಅಲ್ಲ. ಅವ್ರು ಒಂದು ಬುಕ್ ಓದ್ತಾರೆ, ದೇರ್ ಆರ್ 2 ಬುಕ್ಸ್. ಹಿಂದೆ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಮುಂದುವರಿಸ್ತೇವೆ ಅಂತ ಹೇಳಿದಾಗ ಆ ಬುಕ್ಕನ್ನು ತೆರೆ ನೋಡಬೇಕು, ಅದರಲ್ಲಿರೋದು ಮುಂದುವರಿತದೆ, ಅದರಲ್ಲಿ ಇದೆ. ಅದರಲ್ಲಿ ಹೆಚ್ಚು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಬಿಟ್ಟು ಬೇರೆ ಅದನ್ನು ಇದರಲ್ಲಿ ಇಂಪ್ರೂವ್ ಮಾಡೋದಕ್ಕೆ ನೋಡಿದ್ದೀವಿ. ಅದರಲ್ಲಿ ಇದೆ ಕರಾವಳಿಗೆ ಏನು ಕೊಡಬೇಕು ಅನ್ನೋದು. ನಿಮಗೆ ಡೀಟೇಲ್ಸ್ ಬೇಕಂದ್ರೆ 5 ನಿಮಿಷದಲ್ಲಿ ನಾನು ತರಿಸ್ಕೊಡ್ತೀನಿ. ನಾನು ಏನು ಕೊಟ್ಟಿದ್ದೀವಿ ಹಿಂದೆಲ್ಲ, ಈಗೇನು ಮಾಡ್ತಾ ಇದ್ದೀವಿ ನಾವು ಈ ಸಾರಿ ಮೊದಲ ಬಾರಿಗೆ ಈ ಕಡೆಯಿಂದ ಬಿಟ್ಟು ಆ ಕಡೆಯವರೊಬ್ಬರು ಫಿಶರೀಸ್ ಮಿನಿಸ್ಟರ್ ಆಗಿದ್ದೀವಿ. ಸ್ವಲ್ಪ ಇನ್ಲೈನ್ ಫಿಶರೀಸನ್ನು ನಾವು ಡೆವಲಪ್ ಮಾಡಬೇಕಾಗಿದೆ. ಯಾಕಂದರೆ ನಮ್ಮದು ಈಗ ಒಂದು 20-25% ಕಾಂಟ್ರಿಬ್ಯೂಷನ್ ಇದೆ, 75% ಕಾಂಟ್ರಿಬ್ಯೂಷನ್ ಇನ್ಲೈನ್ ಫಿಶರೀಸಿಂದ ಬರ್ತಾ ಇದೆ. ಈ ಮಟ್ಟಕ್ಕೆ ಇನ್ಲೈನ್ ಫಿಶರಿಯನ್ನು ಒಯ್ಯೋದಕ್ಕೆ ಅವಕಾಶಗಳಿದ್ದಾವೆ, ಸೋರ್ಸಸ್ ಇದಾವೆ. ನಮ್ಮಲ್ಲಿ ಪಕ್ಕದ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಇನ್ಲೈನ್ ಫಿಶರಿಯನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಆ ಮಾದರಿಯಲ್ಲಿ ಮಾಡಬೇಕು ಅನ್ನೋದಕ್ಕೆ ಒಂದು 4 ಕೋಟಿ ರೂಪಾಯಿಗಳನ್ನು ಇಂಗ್ಲೆಂಡ್ ಫಿಶರಿಯಲ್ಲಿ ಈ ಸಾರಿ ಇಟ್ಟಿದ್ದೀವಿ. ಈ ಬಜೆಟ್ನಲ್ಲಿ, ಕುಮಾರಸ್ವಾಮಿ ಅವರ ಬಜೆಟ್ನಲ್ಲಿ 4 ಕೋಟಿ ಕೊಟ್ಟಿದ್ದೀವಿ, 4 ಕ್ರೋರ್ಸ್ ಇಂಗ್ಲೆಂಡ್ ಫಿಶರಿಗೆ ಕೊಟ್ಟಿದ್ದೀವಿ. ಇಲ್ಲ ನೋಡಿ, ಯಾರಿಗೆ ಮಾನವೀಯತೆಯ ಹೃದಯ ಇರ್ತದೆ ಅವರಿಗೆ ನೋವಿನ ಅರ್ಥ ಆಗ್ತದೆ. ಇಷ್ಟೆಲ್ಲ ಮಾಡಿದರೂ ಟೀಕೆಗಳು ಬರ್ತವೆ, ಮಾಧ್ಯಮಗಳಲ್ಲಿ ಅದನ್ನೇ ಮಿತ್ರರು ತೋರಿಸ್ತಾರೆ ಅನ್ನುವ ನೋವಿನಿಂದ ಅವರಿಗೆ ಆ ಥರ ಆಗಿದೆ. ಅದು ಏನು ತೋರಿಸ್ತದೆ ಅಂದರೆ ಅವರ ಮನಸ್ಸು ಸಮ್ಮಿಶ್ರ ಪ್ರೆಷರ್ ಅಲ್ಲ, ಹೊರಗಡೆಯ ಜನರ ಪ್ರೆಷರು, ಮಾಧ್ಯಮದ ಪ್ರೆಷರು. ನೀವು ತೋರಿಸೋದು ಈಗ ದೇಶದಲ್ಲಿಯೇ ಇಷ್ಟು ದೊಡ್ಡ ಪ್ರಮಾಣದ ರೈತರ ಸಾಲ ಮನ್ನವನ್ನು ಯಾವ ರಾಜ್ಯವೂ ಮಾಡಿಲ್ಲ, BJPಯ ಸರ್ಕಾರ ಅಧಿಕಾರದಲ್ಲಿರುವ ರಾಜ್ಯಗಳೂ ಮಾಡಲಿಲ್ಲ. ಆದರೆ ಈಗೇನು ಹೇಳ್ಬಿಡ್ತೀವಿ, ನೀವು ಪೂರ ಸಾಲ ಮನ್ನಾ ಮಾಡ್ತೀವಿ ಅಂತಿದ್ರಿ, ಪೂರ್ಣ ಮಾಡಬೇಕಾಗಿತ್ತು, ಇದನ್ನು ಮಾಡಿದ್ದನ್ನು ಅಪ್ರಿಷಿಯೇಟ್ ಮಾಡಲಿಲ್ಲ. ಈಗ ಉಳಿದಿರೋದು ಅಲ್ಲೇ ಒಂದು 15-20% ಉಳಿದಿರ್ತದೆ, ಅದನ್ನೇ ದೊಡ್ಡ ಪ್ರಮಾಣದಲ್ಲಿ ಮಾಡಿ. ಈಗ ಉಳಿದಿರೋದು ದೊಡ್ಡ ರೈತರ ಸಾಲ ಉಳಿತದೆ, ಸಣ್ಣ ರೈತರು 1 ಲಕ್ಷ ಮತ್ತು ಹಿಂದೆ 50,000 ಮಾಡಿದ್ದಾರೆ.
ಒಂದೂವರೆ ಲಕ್ಷ ಸಾಲ ದೊಡ್ಡ ರೈತ ಸಣ್ಣ ರೈತ ದೊಡ್ಡ ರೈತರು ಬಿಟ್ಟರೆ ಯಾರು ಸಣ್ಣ ರೈತರು ತಗೊಳ್ಳೋದು. ಈಗ ದೊಡ್ಡ ರೈತರಿಗೆ ಒಂದೂವರೆ ಲಕ್ಷ, ಅಲ್ಲಿ ಮ್ಯಾಕ್ಸಿಮಮ್ ತಗೊಳ್ಳೋದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ನಲ್ಲಿ 300,000, ಯಾಕಂದರೆ ಅದು 0% ಸಿಗುತ್ತೆ. ಅದರಲ್ಲೇ 1.5 ಲಕ್ಷ ಒಂದು ಮನ್ನಾ ಆಗಿದೆ. ಏನಾದರೂ ಉಳಿದಿದ್ದರೆ ದೊಡ್ಡ ರೈತನದ್ದು ಉಳಿದಿದೆ, ಅದನ್ನು ನೀವು ಮನ್ನಾ ಮಾಡಲಿಲ್ಲ ಅಂತ ಜಾಸ್ತಿ ಪ್ರಾಜೆಕ್ಟ್ ಮಾಡ್ತೀರಿ. ಇದನ್ನು ಹೇಳೋಂಗಿಲ್ಲ. ಈ ದೇಶದಲ್ಲಿ ಪರಂಪರೆ ಹೆಂಗಿದೆ ಅಂದರೆ ಕೆಟ್ಟದ್ದನ್ನು ಭಾಳ ಬೇಗ ಅನೌನ್ಸ್ ಮಾಡ್ತೀವಿ, ಒಳ್ಳೆಯದಾಗಿರೋದನ್ನು ಯಾರೂ ಅನೌನ್ಸ್ ಮಾಡೋಕ್ಕಾಗಲ್ಲ, ಅದನ್ನು ಮಾಡಲ್ಲ. ಜನನೂ ಕೆಟ್ಟದ್ದನ್ನೇ ಭಾಳ ನೋಡ್ತಾರೆ, ಅದು ಜಲ್ದಿ ಭಾಳ ಪ್ರಚಾರ, ದೊಡ್ಡ ಪ್ರಚಾರ. ಅದಕ್ಕೆ ಅದಕ್ಕೆ ಅಕ್ಕಿಯಲ್ಲಿ ಕಲ್ಲನ್ನು ಹುಡುಕ್ತಾರೆ ಅಂತಾರೆ, ಅದು ಬೇಡ. ಮಾಡಿರೋ ಒಳ್ಳೆಯದನ್ನು ಮಾಧ್ಯಮದ ಸ್ನೇಹಿತರು ಹೇಳಿ ಅಂತ ಯಾವುದೇ ಪ್ರೆಷರ್ ಇಲ್ಲ. ಅದು ಮನುಷ್ಯನಲ್ಲಿ ಮಾನವೀಯತೆ ಮೌಲ್ಯ ಅಂತ ದೊಡ್ಡ ಹೃದಯ ಇದ್ದವನಿಗೆ ಅದು ಆ ದುಃಖ ಅನ್ನೋದು ಬರ್ತದೆ. ಈಗ ನಾನು ಕ್ಷೇತ್ರದಾಗ ಏನಾದರೂ ಆದಾಗ ನನಗೂ ಬರ್ತದೆ. ಇಟ್ ಶೋಸ್ ಈಸ್ ಅ ಹ್ಯೂಮನ್ ಬೀಯಿಂಗ್. ಓಕೆ.